ಜೈ ಶ್ರೀರಾಮ್ ಮಕ್ಕಳೇ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಹಿಂದಿನ ತರಗತಿಯಲ್ಲಿ ನಾವು ಗುಣಾಕಾರ ಪಾಠದ ಅಭ್ಯಾಸ ಮಾಡಿದ್ವಿ ಅಲ್ವಾ? ಗುಣಾಕಾರ ಅಂದರೆ ಪುನರಾವರ್ತಿತ ಸಂಕಲನ ಅಂತ ತಿಳ್ಕೊಂಡಿದ್ದೇವೆ. ಅನಂತರ ಅದರಲ್ಲಿ ಗುಣಾಕಾರದಲ್ಲಿ ದಶಕ ಸಹಿತ ಮತ್ತು ದಶಕ ರಹಿತ ಗುಣಾಕಾರವನ್ನು ನಾವು ಅಭ್ಯಾಸ ಮಾಡಿದ್ದೇವೆ. ಕೊನೆಯದಾಗಿ ಲಾಸ್ಟ್ ಕ್ಲಾಸಲ್ಲಿ ನಾವು ಜಾನ್ ನೇಪಿಯರ್ ಅನ್ನುವಂತಹ ಒಬ್ಬ ಗಣಿತಜ್ಞ ತಿಳಿಸ್ಕೊಟ್ಟಂತಹ ಒಂದು ಗಣಿತದ ಕ್ರಿಯೆ ಅಲ್ವಾ, ಆ ಮೂಲಕ ಕೂಡ ನಾವು ಲ್ಯಾಟಿಸ್ ವಿಧಾನದ ಮೂಲಕ ಕೂಡ ನಾವು ಗುಣಾಕಾರವನ್ನು ಹೇಗೆ ಮಾಡೋದು ಅಂತ ಕಂಡುಕೊಂಡಿದ್ದೇವೆ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಆ ಪಾಠವನ್ನು ಮುಗಿಸಿ ಹೊಸ ಪಾಠಕ್ಕೆ ಎಂಟ್ರಿ ಕೊಡ್ತಾ ಇದ್ದೇವೆ. ನಾವು ಹೊಸ ಪಾಠ ಭಾಗಾಕಾರ. ಹೇಗೆ ಗುಣಾಕಾರವನ್ನು ನಾವು ಮಾಡಿದ್ವೋ ಅದೇ ರೀತಿ ಭಾಗಾಕಾರದಲ್ಲಿ ಅದಕ್ಕೆ ವಿರುದ್ಧವಾದ ಕ್ರಿಯೆಯನ್ನು ಮಾಡ್ತೇವೆ. ಅಲ್ಲಿ ನಾವು ಪುನರಾವರ್ತಿತ ಸಂಕಲನ ಮಾಡಿದಾಗ ನಾವು ಗುಣಾಕಾರ ಅಂತ ಕಲ್ತ್ಕೊಂಡಿದ್ದೇವೆ. ಇಲ್ಲಿ ನಾವು ಪುನರಾವರ್ತಿತ ವ್ಯವಕಲನ, ಪುನರಾವರ್ತಿತ ಸಂಕಲನ ಅಂದರೆ ಒಂದು ಸಂಖ್ಯೆಯನ್ನು ಮತ್ತೆ ಮತ್ತೆ ಕೂಡಿಸ್ತಾ ಹೋಗುವುದು, ಅದು ಪುನರಾವರ್ತಿತ ಸಂಕಲನ, ಅದು ಗುಣಾಕಾರ ಆಗಿತ್ತು. ಇವತ್ತು ನಾವು ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಮತ್ತೆ ಮತ್ತೆ ಕಳೀತಾ ಹೋಗುವುದು, ಆ ಮೂಲಕ ನಾವು ಹೇಗೆ ಭಾಗಾಕಾರವನ್ನು ಮಾಡುವುದು ಅಂತ ಕೂಡ ತಿಳ್ಕೊಳ್ಳಿಕ್ಕಿದ್ದೇವೆ. ಸೊ ಇವತ್ತಿನ ತರಗತಿಗೆ ನಿಮ್ಮೆಲ್ರಿಗೂ ಕೂಡ ಪ್ರೀತಿಯ ಸ್ವಾಗತ. ಮಕ್ಕಳೇ, ಭಾಗಾಕಾರ, ಇವತ್ತಿನ ತರಗತಿಯಲ್ಲಿ ನಾವು ಭಾಗಾಕಾರದ ಪರಿಚಯವನ್ನಷ್ಟೇ ಮಾಡಿಕೊಡೋಣ. ಏನು ಭಾಗಾಕಾರ? ಭಾಗಾಕಾರ ಕ್ರಿಯೆ ಯಾವ ರೀತಿ ಮಾಡುವುದು? ಭಾಗಾಕಾರ ಅಂದರೆ ನಾನಾಗಲೇ ಹೇಳಿದ್ದೇನೆ, ಪುನರಾವರ್ತಿತ ವ್ಯವಕಲನ ಅಂತ. ಅದರ ಪರಿಚಯನ ಮಾಡಿಕೊಡ್ತೇನೆ. ನಿಮ್ಮ ಬಳಿ 12 ಚೆಂಡಿದೆ ಅಂದ್ಕೊಳ್ಳಿ. 12 ಚೆಂಡಿದೆ. ನಿಮಗೆ 4 ಜನ ಸ್ನೇಹಿತರಿದ್ದಾರೆ. 4 ಜನ ಸ್ನೇಹಿತರಿದ್ದಾರೆ. ಈ 12 ಚೆಂಡನ್ನು ನೀವು ನಿಮ್ಮ 4 ಜನ ಸ್ನೇಹಿತರಿಗೆ ಸಮನಾಗಿ ಹಂಚಬೇಕು. ಯಾರಿಗೂ ಕೂಡ ಹೆಚ್ಚು ಕೊಡುವ ಹಾಗೆ ಇಲ್ಲ, ಯಾರಿಗೂ ಕೂಡ ಕಡಿಮೆ ಕೊಡುವ ಹಾಗೆ ಇಲ್ಲ. 4 ಜನರಿಗೆ ನಿಮ್ಮ ಬಳಿ ಇರುವ 12 ಚೆಂಡನ್ನು ಸರಿಯಾದ ಪ್ರಮಾಣದಲ್ಲಿ ಹಂಚಬೇಕು. ಆಗ ನೀವು ಯಾವ ರೀತಿ ಹಂಚ್ತೀರಿ ನೋಡಿ. ಇಲ್ಲಿ ಬೋರ್ಡ್ ಮೇಲೆ ನಾನು ಬರ್ಕೊಂಡಿದ್ದೇನೆ. ನಿಮ್ಮ ಬಳಿ ಇರುವಂತಹ ಚೆಂಡು 1, 2, 3, 4, 5, 6, 7, 8, 9, 10, 11, 12. ನಿಮ್ಮ ಬಳಿ ಇರುವಂತಹ ಚೆಂಡುಗಳನ್ನು ಇಲ್ಲಿ ಬರ್ಕೊಂಡಿದ್ದೇನೆ. ನಿಮ್ಮ 4 ಜನ ಸ್ನೇಹಿತರ ಹೆಸರನ್ನು ಇಲ್ಲಿ ಬರ್ಕೊಂಡಿದ್ದೇನೆ. ಒಬ್ಬನ ಹೆಸರು ರಾಮ್, ಇನ್ನೊಬ್ಬನ ಹೆಸರು ಗೋಪಾಲ್, ಮತ್ತೊಬ್ಬ ಅಶೋಕ, ಇನ್ನೊಬ್ಬ ರಾಜು. ನೀವು ಆರಂಭದಲ್ಲಿ ಯಾವ ರೀತಿ ಹಂಚ್ತೀರಿ? ಸಮನಾಗಿ ಹಂಚಬೇಕಾದ್ರೆ ತುಂಬ ಸುಲಭ ವಿಧಾನ ಏನಂದರೆ ಒಂದೊಂದೇ ಚೆಂಡನ್ನು 4 ಜನರಿಗೆ ಕೂಡ ಕೊಡ್ತೀರಿ, ಹೌದಾ? ಮೊದಲು ನೀವೇನು ಮಾಡ್ತೀರಿ, 4 ಜನರಿಗೆ ಒಂದೊಂದು ಚೆಂಡನ್ನು ಕೊಡ್ತೀರಿ. ಈ ಚೆಂಡನ್ನು ರಾಮಿಗೆ ಕೊಡ್ತೀರಿ, ಈ ಚೆಂಡನ್ನು ಗೋಪಾಲ್ಗೆ ಕೊಡ್ತೀರಿ, ಇದನ್ನು ಅಶೋಕನಿಗೆ, ಇದನ್ನು ರಾಜುವಿಗೆ. ಸೊ ನೀವು 4 ಚೆಂಡನ್ನು 4 ಜನರಿಗೆ ಸರಿಯಾದ ಪ್ರಮಾಣದಲ್ಲಿ ಹಂಚಿದ್ದೀರಿ. ಇನ್ನು ಮತ್ತೆ ಉಳಿದಿರೋ ಚೆಂಡುಗಳನ್ನು ಅದೇ ರೀತಿ 4 ಜನರಿಗೆ ಒಂದು ಸುತ್ತು ಕೊಟ್ಟಾಯಿತು, ಇನ್ನೊಂದು ಸುತ್ತು. ಈ ಚೆಂಡನ್ನು ರಾಮ್ಗೆ, ಇದನ್ನು ಗೋಪಾಲ್, ಅಶೋಕ, ರಾಜ್. ಸೊ ನೀವು ಮೊದಲ 4 ಚೆಂಡನ್ನು ಮೊದಲನೇ ಸುತ್ತಲ್ಲಿ ಕೊಟ್ಟಿರಿ, ಮತ್ತೆ 4 ಚೆಂಡನ್ನು ಎರಡನೇ ಸುತ್ತಲ್ಲಿ ಕೊಟ್ಟಿರಿ, ಇನ್ನೂ ಕೂಡ ನಿಮ್ಮ ಹತ್ರ ಚೆಂಡು ಉಳಿದಿದೆ ಅಲ್ವಾ? ಎಷ್ಟು ಚೆಂಡು ಉಳಿದಿದೆ? 1, 2, 3, 4 ಚೆಂಡು ಉಳಿದಿದೆ. ಸೊ 4 ಚೆಂಡನ್ನು ಮತ್ತೆ ಒಂದೊಂದರಾಗಿ ಹಂಚ್ತಾ ಹೋಗಿ. ಎಸ್, ಮತ್ತೆ 4 ಚೆಂಡನ್ನು ಒಂದೊಂದರಾಗಿ ಹಂಚಿದ್ದೀರಿ. ಈಗ ನಿಮ್ಮ ಹತ್ರ ಎಷ್ಟು ಚೆಂಡು ಉಳಿದಿದೆ? ಉಳಿದಿದ ಇಲ್ಲ ಅಲ್ವಾ? ನಿಮ್ಮ ಬಳಿ ಚೆಂಡುಗಳು ಉಳಿದಿಲ್ಲ. ಹಾಗಾದರೆ ನೀವು 12 ಚೆಂಡನ್ನು 4 ಜನರಿಗೆ ಸಮವಾಗಿ ಹಂಚಿದ್ದೀರಾ? ಪರೀಕ್ಷೆ ಮಾಡೋಣ. ಎಸ್, ರಾಮ್ಗೆ 1, 2, 3 ಚೆಂಡು, ಗೋಪಾಲಿಗೆ 1, 2, 3 ಚೆಂಡು, ಅಶೋಕನಿಗೆ 1, 2, 3 ಚೆಂಡು, ರಾಜುವಿಗೆ 1, 2, 3 ಚೆಂಡು.
ಹೌದಾ, ಎಲ್ಲರಿಗೂ ಕೂಡ ಮೂರು ಮೂರು ಚೆಂಡಿನ ಹಾಗೆ ಸಮವಾಗಿ ಹಂಚಿದ್ದೀರಿ ಅಲ್ವಾ. ಅಂದರೆ 12 ಚೆಂಡುಗಳನ್ನು 4 ಜನರಿಗೆ ಮೂರು ಮೂರರಂತೆ ಸಮವಾಗಿ ಹಂಚಿದ್ದೀರಿ. ಅಂದರೆ 12 ಚೆಂಡನ್ನು 4 ಗುಂಪುಗಳಿಗೆ ಮೂರು ಮೂರರಂತೆ ಹಂಚಿದ್ದೀರಿ. ಇದನ್ನೇ ನಾವು ಭಾಗಾಕಾರ ಕ್ರಿಯೆ ಅಂತ ಹೇಳ್ತೇವೆ. ಅಂದರೆ ಮೂರು ಮೂರು 12 3 4 ಬಾರಿ ಕಳೆದಿದ್ದೀರಿ. 12 ಮೊದಲನೇ ಬಾರಿ 3 ಕಳೆದಾಗ 9 ಇಲ್ಲಿ 9 ಚೆಂಡುಗಳು ಉಳಿತದೆ. 2 ಬಾರಿ 3 ಕಳೆದಾಗ 6 ಚೆಂಡು ಉಳಿತದೆ. 3 ಬಾರಿ 3 ಕಳೆದಾಗ 3 ಚೆಂಡು ಉಳಿತದೆ. ಕೊನೆಯ ಬಾರಿ 3 ತೆಗೆದಾಗ ನಿಮ್ಮ ಬಳಿ ಯಾವುದೇ ಚೆಂಡು ಉಳಿಯುವುದಿಲ್ಲ. ಅಂದರೆ 12 4 ಗುಂಪುಗಳಿಗೆ ಮೂರು ಮೂರರಂತೆ ಹಂಚಿದ್ದೀರಿ. ಇದನ್ನು ನಾವು ಭಾಗಾಕಾರ ಕ್ರಿಯೆ ಅಂತ ಹೇಳ್ತೇವೆ. ಭಾಗಾಕಾರವನ್ನು ನಾವು ಈ ಚಿಹ್ನೆಯಿಂದ ಗುರುತಿಸ್ತೇವೆ. ಇದು ಭಾಗಾಕಾರದ ಚಿಹ್ನೆ, ಈ ಚಿಹ್ನೆಯಿಂದ ಗುರುತಿಸ್ತೇವೆ. ಸೊ ಇದನ್ನು ನಾನು ಈ ರೀತಿಯಾಗಿ ಬರ್ಕೊಳ್ಬೋದು. ಅಂದರೆ 12 ಚೆಂಡನ್ನು 4 ಜನರಿಗೆ ಹಂಚಿದಾಗ ಮೂರು ಮೂರರಂತೆ ಹಂಚಬಹುದು. 12 4 ಭಾಗಿಸಿದಾಗ 3, ಅಂದರೆ ಪ್ರತಿಯೊಬ್ಬರಿಗೂ ಸಿಕ್ಕಿದಂತಹ ಚೆಂಡು 3. ಅಂದರೆ ನಿಮ್ಮಲ್ಲಿ ಪ್ರಶ್ನೆ ಕೇಳಿದಾಗ 12 ಚೆಂಡಿದೆ, 4 ಜನರಿಗೆ ಎಷ್ಟೆಷ್ಟರಂತೆ ಹಂಚ್ತೀರಿ ಅಂತ ಕೇಳಿದಾಗ ನೀವು 3 ಹಂಚಬಹುದು. 12 4 ಭಾಗಿಸಿದಾಗ ನಿಮ್ಮ ಭಾಗಲಬ್ಧ 3 ಆಗ್ತದೆ. ಈ ರೀತಿಯಾಗಿ ಬರ್ಕೊಳ್ಬಹುದು. ಅಂದರೆ 12 ಚೆಂಡು 4 ಜನರಿಗೆ ಮೂರು ಮೂರರಂತೆ ಹಂಚಬಹುದು. ಈ ಉದಾಹರಣೆ ನೋಡಿ, 4 ಸ್ನೇಹಿತರು ಒಂದು ಮಾವಿನ ತೋಟಕ್ಕೆ ಹೋಗುತ್ತಾರೆ. ಅಲ್ಲಿ ಅವರು 32 ಹಣ್ಣುಗಳನ್ನು ತೆಗೆದುಕೊಳ್ಳುತ್ತಾರೆ. ಈ ಮಾವಿನ ಹಣ್ಣುಗಳನ್ನು ಪ್ರತಿಯೊಬ್ಬರೂ ಸಮಾನವಾಗಿ ಹಂಚಿಕೊಳ್ಳುತ್ತಾರೆ. ಪ್ರತಿಯೊಬ್ಬರಿಗೂ ದೊರೆಯುವ ಮಾವಿನ ಹಣ್ಣುಗಳ ಸಂಖ್ಯೆ ಎಷ್ಟು? 4 ಸ್ನೇಹಿತರಿರ್ತಾರೆ, ಅವರು ಒಂದು ಮಾವಿನ ತೋಟಕ್ಕೆ ಹೋಗ್ತಾರೆ. ಅಲ್ಲಿ ಅವರಿಗೆ 32 ಮಾವಿನ ಹಣ್ಣು ಸಿಗ್ತದೆ. ಆ 32 ಮಾವಿನ ಹಣ್ಣನ್ನು 4 ಜನ ಸಮಾನವಾಗಿ ಹಂಚಿಕೊಳ್ಬೇಕು. ಹಂಚಿಕೊಂಡಾಗ ಪ್ರತಿಯೊಬ್ಬರಿಗೆ ಎಷ್ಟು ಸಿಗ್ತದೆ ಅಂತ ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ. 4 ಜನ ಸಮಾನವಾಗಿ ಹಂಚಿಕೊಳ್ಬೇಕಾದ್ರೆ, ಅವರ ಬಳಿ 32 ಹಣ್ಣು ಇರಬೇಕಾದ್ರೆ ಏನು ಮಾಡಬೇಕು? 4 ಗುಂಪುಗಳಾಗಿ ಮಾಡಬೇಕಲ್ವಾ? 32 ಹಣ್ಣುಗಳನ್ನು 4 ಗುಂಪುಗಳಾಗಿ ಮಾಡಬೇಕು. 32 ಹಣ್ಣುಗಳನ್ನು 4 ಗುಂಪುಗಳಾಗಿ ಮಾಡಿದಾಗ ಪ್ರತಿ ಗುಂಪಿನಲ್ಲಿ ಎಷ್ಟು ಹಣ್ಣು ಬರ್ತದೆ ನೋಡಿ. ಈ ರೀತಿಯಾಗಿ 4 ಗುಂಪುಗಳನ್ನಾಗಿ ಮಾಡಬೇಕು. ಈ ರೀತಿಯಾಗಿ 4 ಗುಂಪುಗಳನ್ನಾಗಿ ಮಾಡಿದಾಗ ಪ್ರತಿ ಗುಂಪಿನಲ್ಲಿ ಎಷ್ಟೆಷ್ಟು ಹಣ್ಣು ಬರ್ತದೆ ನೋಡಿ. ಇಲ್ಲಿ 1, 2, 3, 4, 5, 6, 7, 8 ಈ ರೀತಿಯಾಗಿ ಪ್ರತಿ ಗುಂಪಿನಲ್ಲಿ 8 ಹಣ್ಣುಗಳು. ಹಾಗಾದರೆ ಇದನ್ನು ಭಾಗಾಕಾರದ ಮೂಲಕ ನಾವು ಹೇಗೆ ಮಾಡೋದು? ಈ ರೀತಿಯಾಗಿ ಮಾಡೋದು. ಸ್ನೇಹಿತರ ಸಂಖ್ಯೆ 4, ಹಂಚಿಕೊಳ್ಳಬೇಕಾದ ಮಾವಿನ ಹಣ್ಣುಗಳ ಸಂಖ್ಯೆ 32. ಹಾಗಾದರೆ ಪ್ರತಿಯೊಬ್ಬರಿಗೂ ದೊರೆಯುವ ಮಾವಿನ ಹಣ್ಣುಗಳ ಸಂಖ್ಯೆಯನ್ನು ನಾವು ಯಾವ ರೀತಿ ಕಂಡುಹಿಡಿಬೋದು? 32/4 ಅಂದರೆ ಮಾವಿನ ಹಣ್ಣುಗಳ ಸಂಖ್ಯೆ ಭಾಗಿಸು ಸ್ನೇಹಿತರ ಸಂಖ್ಯೆ. ಹಾಗಾದರೆ ಅಲ್ಲಿ ನಮಗೆ ಭಾಗಲಬ್ಧ ಎಷ್ಟು ಸಿಕ್ಕಿತ್ತು? 8. ಈ ರೀತಿಯಾಗಿ 32 4 ಭಾಗಿಸಿದಾಗ 8 ಸಿಗ್ತದೆ. ಪ್ರತಿಯೊಬ್ಬರಿಗೂ ಕೂಡ 8 ಮಾವಿನ ಹಣ್ಣು ಸಿಗ್ತದೆ. ಮಕ್ಕಳೇ, ಭಾಗಾಕಾರ ಅಂದರೆ ಪುನರಾವರ್ತಿತ ವ್ಯವಕಲನ. ಹೇಗೆ ಪುನರಾವರ್ತಿತ ವ್ಯವಕಲನ? ಈಗಾಗಲೇ ನಿಮಗೆ ನಾನು 2 ಉದಾಹರಣೆಗಳನ್ನು ಹೇಳಿದೆ. ಒಂದು ಚೆಂಡುಗಳನ್ನು ಸಮಾನವಾಗಿ ಹಂಚಿತ್ತು ಅಲ್ವಾ. ನಾವು ಒಂದಷ್ಟು ಚೆಂಡುಗಳನ್ನು ಕೊಟ್ಟಾಗ ಅದನ್ನು 4 ಜನರಿಗೆ ಹಂಚಲಿಕ್ಕೆ ಬಂತು. 4 ಜನರಿಗೆ ನಾವು ಎಷ್ಟೆಷ್ಟರಾಗಿ ಹಂಚ್ಬೋದು ಅನ್ನುವಂಥ ಪ್ರಶ್ನೆ ಬಂತು. ಆಗ ನಾವು ಸಮವಾಗಿ ಹಂಚಿದೆವು. ಎಷ್ಟೆಷ್ಟರಾಗಿ ಹಂಚಿದೆವು? 3/3 ಹಂಚಿದೆವು. ಸಮವಾಗಿ 3/3 ಹಂಚಿದಾಗ ಅಲ್ಲಿ ಆ ಚೆಂಡುಗಳನ್ನು ಸಮ ಪ್ರಮಾಣದಲ್ಲಿ ಹಂಚಲಿಕ್ಕೆ ಸಾಧ್ಯ ಆಯಿತು. ಸೊ 4 ಜನರಿಗೆ 3/3 ಹಂಚಿದೆವು. ಸೊ 12 ಚೆಂಡುಗಳಿತ್ತು.
ನಾಲ್ಕು ಜನರಿಗೆ ಹಂಚಬೇಕಾಗಿತ್ತು. ಸೊ ನಾಲ್ಕರಿಂದ ಭಾಗಿಸಿದೆವು, ಆಗ ನಮಗೆ ಭಾಗಲಬ್ಧ ಮೂರು ಸಿಕ್ಕಿತು. ಸೊ ಈ ರೀತಿಯಾಗಿ ಪುನರಾವರ್ತಿತ ವ್ಯವಕಲನ ಮಾಡುವ ಮೂಲಕ ನಾವು ಭಾಗಾಕಾರ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ವಿ. ಈಗ ನಾವು ಚುಕ್ಕಿಗಳ ಮೂಲಕ ಭಾಗಾಕಾರ ಮಾಡೋದು ಯಾವ ರೀತಿ ಅಂತ ತಿಳ್ಕೊಂಡ್ವಿ. ಒಂದು ಪ್ರಶ್ನೆ ಈಗಾಗಲೇ ನೀವು ಓದಿದ್ದೀರಿ. ಎಸ್, ಇಲ್ಲಿ ಒಟ್ಟು 1, 2, 3, 4, 5, 6, 7, 8, 9, 10, 11, 12 ಚುಕ್ಕೆಗಳಿದ್ದಾವೆ. ಇಲ್ಲಿ ನಿಮಗೆ ಎರಡು ಬಾಕ್ಸ್ಗಳು ಕಾಣಿಸ್ತಾ ಇದೆ. 12 ಚುಕ್ಕೆಗಳನ್ನು ನಾನು ಎರಡು ಗುಂಪುಗಳಾಗಿ ವಿಭಾಗಿಸಬೇಕು. 12 ಚುಕ್ಕೆಯನ್ನು ಎರಡು ಗುಂಪುಗಳಾಗಿ ವಿಭಾಗಿಸಬೇಕು. ನಾನು ಎಷ್ಟೆಷ್ಟಾಗಿ ವಿಭಾಗಿಸಬಹುದು? ಈ ಗುಂಪಿನಲ್ಲಿ ಎಷ್ಟು ಚುಕ್ಕೆಗಳನ್ನು ಬರೀಬಹುದು, ಈ ಗುಂಪಿನಲ್ಲಿ ಎಷ್ಟು ಚುಕ್ಕೆಗಳನ್ನು ಬರೀಬಹುದು? ಆಗದ ಹಾಗೆ ಮತ್ತೆ ಒಂದೊಂದೇ ಚುಕ್ಕೆಗಳನ್ನು ಇಡ್ತಾ ಹೋಗೋಣ. ನಮ್ಮಲ್ಲಿ ಇರುವಂಥ ಚುಕ್ಕೆಗಳ ಸಂಖ್ಯೆ 12. ಒಂದು ಚುಕ್ಕೆ ಇಲ್ಲಿ, ಒಂದು ಚುಕ್ಕೆ ಇಲ್ಲಿ, ಇಲ್ಲಿದ್ದಂತಹ 12 ಚುಕ್ಕೆಗಳನ್ನು ನಾನು ಎರಡು ಗುಂಪುಗಳಲ್ಲಿ ಸಮ ಭಾಗಗಳಾಗಿ ವಿಭಾಗಿಸಿದೆ. ಹಾಗಾದರೆ ಈ ಗುಂಪಿನಲ್ಲಿ ಎಷ್ಟಿದೆ, ಈ ಗುಂಪಿನಲ್ಲಿ ಎಷ್ಟಿದೆ ಅಂತ ನೋಡೋಣ. 1, 2, 3, 4, 5, 6 ಚುಕ್ಕೆಗಳು. 1, 2, 3, 4, 5, 6 ಚುಕ್ಕೆಗಳು. ಈ ಗುಂಪಿನಲ್ಲೂ 6 ಚುಕ್ಕೆ, ಈ ಗುಂಪಿನಲ್ಲೂ 6 ಚುಕ್ಕೆ ಇದೆ. ಅಂದರೆ 12 ಚುಕ್ಕೆಗಳನ್ನು ನಾನು ಎರಡು ಗುಂಪುಗಳಾಗಿ ಮಾಡಿದಾಗ ಪ್ರತಿ ಗುಂಪಿನಲ್ಲಿ ನನಗೆ 6 ಚುಕ್ಕೆಗಳು ಸಿಕ್ಕಿದೆ. ಅದನ್ನು ನಾನು ಭಾಗಾಕಾರ ಕ್ರಿಯೆಯ ಪ್ರಕಾರ 12/2 ಅಂದರೆ ಗುಂಪುಗಳ ಸಂಖ್ಯೆ, 12 ಎರಡು ಗುಂಪುಗಳಾಗಿ ಮಾಡಿದಾಗ 6 ಚುಕ್ಕೆಗಳ ಗುಂಪು ಸಿಗ್ತದೆ. ಅಂದರೆ ಪ್ರತಿ ಗುಂಪಿನಲ್ಲಿ ಕೂಡ 6 ಚುಕ್ಕೆಗಳು ಸಿಗ್ತದೆ. ಈ ರೀತಿಯಾಗಿ ಬರೀಬೋದು. 12/2 ಅಂದರೆ 6. ಇದು ಭಾಗಾಕಾರದ ಚಿಹ್ನೆ. 12 ಎರಡು ಗುಂಪುಗಳಾಗಿ ಮಾಡಿದಾಗ 6/6 ಸಮ ಪ್ರಮಾಣದಲ್ಲಿ ಹಂಚಬಹುದು. ಇಂತಹ ಹೆಚ್ಚು ಹೆಚ್ಚು ಉದಾಹರಣೆಗಳ ಮೂಲಕ ನಾವು ಭಾಗಾಕಾರದ ಕಲ್ಪನೆಯನ್ನು ತಿಳ್ಕೊಳ್ಬೋದು. ಅಂದರೆ ಸಮ ಪ್ರಮಾಣದಲ್ಲಿ ಹಂಚುವುದು ಭಾಗಾಕಾರ, ಅಂದರೆ ಸಮ ಪ್ರಮಾಣದಲ್ಲಿ ಹಂಚುವುದು. ಗುಣಾಕಾರ ಹೇಗೆ ನಿಮಗೆ ಪುನರಾವರ್ತಿತ ಸಂಕಲನ ಆಗಿತ್ತು, ಭಾಗಾಕಾರ ಅಂದರೆ ಪುನರಾವರ್ತಿತ ವ್ಯವಕಲನ. ಭಾಗಾಕಾರದ ಕಲ್ಪನೆಯನ್ನು ನಾವು ಮೊದಲು ತಿಳ್ಕೊಂಡ್ರೆ ನಂತರ ಭಾಗಾಕಾರದ ಕ್ರಿಯೆ, ಅದು ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳಿಕ್ಕಿದ್ದೇವೆ. ಭಾಗಾಕಾರದ ಕ್ರಿಯೆ ಯಾವ ರೀತಿ ಸಾಗ್ತದೆ, ಹೇಗೆ ಭಾಗಾಕಾರ ಮಾಡುವುದು, ಒಂದು ಸಂಖ್ಯೆಯನ್ನು ಕೊಟ್ಟಾಗ ಅದನ್ನು ಸಮ ಪ್ರಮಾಣದಲ್ಲಿ ಯಾವ ರೀತಿಯಾಗಿ ವಿಭಾಗಿಸುವುದು, ಅದು ನಾವು ಮುಂದಿನ ಕ್ಲಾಸಲ್ಲಿ ತಿಳ್ಕೊಳ್ಳಿಕ್ಕಿದ್ದೇವೆ. ಆದರೆ ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳಿಕ್ಕಿರುವಂತಹ ಮುಖ್ಯವಾದ ವಿಷಯ, ಭಾಗಾಕಾರ ಅಂದರೆ ಏನು? ಭಾಗಾಕಾರ ಅಂದರೆ ಪುನರಾವರ್ತಿತ ವ್ಯವಕಲನ, ಅಂದರೆ ಒಂದೇ ಸಂಖ್ಯೆಯನ್ನು ಮತ್ತೆ ಮತ್ತೆ ಕಳೀತಾ ಹೋಗೋದು, ಸಮ ಭಾಗಗಳನ್ನಾಗಿ ಮಾಡೋದು. ಉದಾಹರಣೆಗೆ ನಿಮ್ಮಲ್ಲಿ 10 ಚಾಕ್ಲೇಟ್ ಇದ್ದಾವೆ, ಅದನ್ನು ನೀವು 5 ಜನ ಸ್ನೇಹಿತರಿಗೆ ಹಂಚಬೇಕು. ಹೇಗೆ ಹಂಚ್ತೀರಿ? 10 ಚಾಕ್ಲೇಟ್ಗಳು, ಹಂಚಲಿಕ್ಕಿರುವವರ ಸಂಖ್ಯೆ 5. ಸೊ 10/5 ಭಾಗಾಕಾರ ಮಾಡೋದು. 10/5 ಭಾಗಾಕಾರ ಮಾಡಿದಾಗ 5/2 ಅಲ್ವಾ. ಸೊ ನೀವು ಆಗ ಪ್ರತಿಯೊಬ್ಬರಿಗೂ ಕೂಡ 2 ಚಾಕ್ಲೇಟ್ಗಳಾಗಿ ಹಂಚಬೇಕಾಗಿ ಬರ್ತದೆ. ಇದು ಭಾಗಾಕಾರ, ಸಮ ಪ್ರಮಾಣದಲ್ಲಿ ಹಂಚುವುದು ಭಾಗಾಕಾರ. ಪುನರಾವರ್ತಿತ ವ್ಯವಕಲನ, 10 ಮೊದಲ 2 ಕಳೆದಾಗ 8, ಮತ್ತೆ 2 ಕಳೆದಾಗ 6, ಮತ್ತೆ 2 ಕಳೆದಾಗ 4, ಮತ್ತೆ 2 ಕಳೆದಾಗ 2, ಕೊನೆಯ 2 ಕಳೆದಾಗ 0. ಸೊ 5 ಬಾರಿ 2 ಕಳೀತೀರಿ. ಈ ರೀತಿಯಾಗಿ ನಾವು ಭಾಗಾಕಾರ ಮಾಡಲಿಕ್ಕಿದ್ದೇವೆ. ಭಾಗಾಕಾರವನ್ನು ಯಾವ ರೀತಿ ಮಾಡೋದು, ಇಲ್ಲೊಂದು ಲೆಕ್ಕ ಕೊಟ್ಟಿದ್ದೇನೆ ನೋಡಿ, ಮಾಡ್ತಾ ಹೋಗುವ. 25/5 ಭಾಗಿಸಿದಾಗ, ಇಲ್ಲಿ ಖಾಲಿ ಬಾಕ್ಸ್ ಇದೆ, ಅಲ್ಲಿ ಏನು ಬರೀಬೇಕು? 25/5 ಭಾಗಿಸೋದು ಅಂದರೆ 5 ಮತ್ತೆ ಮತ್ತೆ ಕಳೀತಾ ಹೋಗುವುದು. ಪುನರಾವರ್ತಿತ ವ್ಯವಕಲನದ ಮೂಲಕ ಭಾಗಾಕಾರ. ಮೊದಲು ನಾವು 25/5 ಕಳೆಯೋಣ.
ಇಪ್ಪತ್ತೈದರಿಂದ ಐದನ್ನು ಕಳೆದಾಗ ಇಪ್ಪತ್ತು, ಒಂದು ಬಾರಿ ಕಳೆದಿದ್ದೀರಿ. ಇಪ್ಪತ್ತರಿಂದ ಐದನ್ನು ಕಳೆದಾಗ ಹದಿನೈದು, ಎರಡು ಬಾರಿ ಕಳೆದಿದ್ದೀರಿ. ಹದಿನೈದರಿಂದ ಐದನ್ನು ಕಳೆದಾಗ ಹತ್ತು, ಮೂರು ಬಾರಿ ಕಳೆದಿದ್ದೀರಿ. ಹತ್ತರಿಂದ ಐದನ್ನು ಕಳೆದಾಗ ಐದು, ನಾಲ್ಕು ಬಾರಿ ಕಳೆದಿದ್ದೀರಿ. ಐದರಿಂದ ಐದನ್ನು ಕಳೆದಾಗ ಸೊನ್ನೆ, ಐದು ಬಾರಿ ಕಳೆದಿದ್ದೀರಿ. ಅಂದರೆ ಸಂಪೂರ್ಣವಾಗಿ ಖಾಲಿ ಆಯಿತು, ಇಲ್ಲಿ ಸೊನ್ನೆ ಸಿಕ್ಕಿತು, ನೀವು ಐದು ಬಾರಿ ಕಳೆದಿದ್ದೀರಿ. ಒಂದು, ಎರಡು, ಮೂರು, ನಾಲ್ಕು, ಐದು. ಅಂದರೆ ಇಪ್ಪತ್ತೈದನ್ನು ಐದರಿಂದ ಭಾಗಿಸಿದಾಗ, ಇಪ್ಪತ್ತೈದನ್ನು ಐದರಿಂದ ಭಾಗಿಸಿದಾಗ, ನೀವು ಐದು ಬಾರಿ ಪುನರಾವರ್ತಿತ ವ್ಯವಕಲನ ಮಾಡಿದಾಗ ನಿಮಗೆ ಸೊನ್ನೆ ಸಿಗ್ತದೆ. ಸೊ ಇಪ್ಪತ್ತೈದು ಭಾಗಿಸು ಐದು ಅಂದರೆ ಐದು, ಅಂದರೆ ಐದು ಬಾರಿ ಪುನರಾವರ್ತಿತ ವ್ಯವಕಲನ ಮಾಡಿದ್ದೀರಿ. ಇಪ್ಪತ್ತೈದು ಭಾಗಿಸು ಐದು ಅಂದರೆ ಐದು. ಈ ರೀತಿಯಾಗಿ ನಿಮ್ಮ ಪಾಠಪುಸ್ತಕದಲ್ಲಿ ಇನ್ನಷ್ಟು ಲೆಕ್ಕಗಳಿದ್ದಾವೆ, ಆ ಎಲ್ಲ ಲೆಕ್ಕಗಳನ್ನು ಸಾಲ್ವ್ ಮಾಡಿ ಮುಂದಿನ ತರಗತಿಯಲ್ಲಿ ನಾವು ಭಾಗಾಕಾರ ಕ್ರಿಯೆ ಬಗ್ಗೆ ತಿಳ್ಕೊಳ್ಳೋಣ. ಈ ಕ್ಲಾಸಲ್ಲಿ ನಾವು ಪುನರಾವರ್ತಿತ ವ್ಯವಕಲನ ಅಂದರೆ ಏನು ಅಂತ ತಿಳ್ಕೊಂಡೆವು, ಭಾಗಾಕಾರದ ಕಲ್ಪನೆಯ ಬಗ್ಗೆ ತಿಳ್ಕೊಂಡಿದ್ದೇವೆ. ಮುಂದಿನ ಕ್ಲಾಸಲ್ಲಿ ನಾವು ಭಾಗಾಕಾರದ ಕ್ರಮ ಹೇಗೆ, ಯಾವ ರೀತಿ ಭಾಗಾಕಾರ ಮಾಡೋದು ಅದನ್ನು ತಿಳ್ಕೊಳ್ಳಿಕ್ಕಿದ್ದೇವೆ. ಅಲ್ಲಿಯವರೆಗೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.